ಎರಡು ಸಾವಿರದ ಜುಲೈ ಮೂವತ್ತನೇ ತಾರೀಕು ಇಡೀ ಕರ್ನಾಟಕಕ್ಕೆ ಒಂದು ಕರಾಳ ದಿನ ಆ ದಿನ ಇವತ್ತು ನೆನೆಸ್ಕೊಂಡ್ರೆ ಬಹುಶಃ ರೋಮಾಂಚನ ಆಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಓದ್ತಿದ್ದವು ಮೂವತ್ತನೇ ತಾರೀಕು ರಾತ್ರಿ ನನಗೆ ಗೊತ್ತಿದ್ದಂಗೆ ಒಂದು ಒಂಬತ್ತು ಒಂಬತ್ತುವರೆಗೆ ಗಾಜನೂರಲ್ಲಿ ಅಣ್ಣವರ ಅಪಹರಣ ಆಗುತ್ತೆ ಅವ್ರ ಜೊತೆಗೆ ಮೂರು ಜನ ಎಸ್ ಎ ಗೋವಿಂದರಾಜು ನಾಗಪ್ಪ ನಾಗೇಶ್ ಇವರು ಮೂರು ಜನನೂ ರಾಜ್ಕುಮಾರ್ ಜೊತೆ ಕಿಡ್ನಾಪ್ ಆಗುತ್ತೆ ಅದನ್ನ ಅವತ್ತು ನಮಗೇನು ಗೊತ್ತಿಲ್ಲ ಅವರಲ್ಲಿದ್ದರು ನಾ ಬೆಂಗಳೂರಲ್ಲಿ ಇತ್ತು ಅಷ್ಟೊತ್ತಿಗೆ ಆಗಲೇ ನಾನು ಆ ಒಂದು ರಾಜ್ಕುಮಾರ ಅವರ ಕಂಪ್ನಿಯಿಂದ ಹೊರಗಡೆ ಬಂದಿದ್ದೆ ನನ್ನದೇ ಆದಂಥ ಸ್ವಂತ ಬ್ಯಾನರ್ನಲ್ಲಿ ಚಿತ್ರ ನಿರ್ಮಾಣ ಮಾಡ್ತಾಯಿದ್ದು ಸ್ವಲ್ಪ ಅವ್ರ ಜೊತೆ ಒಡನಾಟ ನನ್ನ ಸ್ವಂತ ಬ್ಯಾನರಲ್ಲಿ ಮಾಡ್ತಾ ಇರೋದರಿಂದ ಸ್ವಲ್ಪ ದೂರ ಇದ್ದೆ ನಾನು ಬಹುಶಃ ನಾನು ನನ್ನ ಸ್ವಂತ ನಿರ್ಮಾಣದಲ್ಲಿ ಇಲ್ಲದೇ ಇದ್ದಿದ್ದರೆ ಅವತ್ತು ನಾನು ಕೂಡ ಆ ಒಳಗಾಗ್ತಿದ್ದೆ ಯಾಕೆ ಅಂತ ಹೇಳಿದ್ರೆ ನಾನು ಅವಾಗೆಲ್ಲ ಅವ್ರ ಜೊತೆಲೇ ಇರ್ತಿದ್ದೆ ಬಿಡಿ ಅದಾಯಿತು ಅದಾದ ರಾತ್ರಿ ಬಹುಶಃ ನನಗೆ ಗೊತ್ತಿದ್ದಾಗೆ ಎರಡೂವರೆ ಗಂಟೆ ಇರಬೇಕು ಅಮ್ಮವರು ಗಾಜನೂರಿಂದ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ತಕ್ಷಣ ರಾಘವೇಂದ್ರ ರಾಜ್ಕುಮಾರ್ ನನಗೆ ಫೋನ್ ಮಾಡ್ತಾರೆ ಎಲ್ಲಿದ್ದೀರಾ ಅಂತ ಕೇಳ್ತಾರೆ ಎಲ್ಲಿ ಇಷ್ಟೊತ್ತಿನಲ್ಲಿ ಮನೇಲಿದ್ದೀನಿ ಅಂದರೆ ಅರ್ಜೆಂಟ್ ಮನೆಗೆ ಬರಬೇಕು ಅಂತ ಹೇಳ್ತಾರೆ ನನಗೆ ಅರ್ಥ ಆಗೋದಿಲ್ಲ ಯಾವತ್ತೂ ಕೂಡ ಅಷ್ಟೊತ್ತಿನಲ್ಲಿ ಯಾರೂ ಫೋನ್ ಮಾಡ್ದವ್ರಲ್ಲ ಅವ್ರ ಮನೆಯಿಂದ ಯಾಕೆ ಇಷ್ಟೊತ್ತಿನಲ್ಲಿ ಎರಡೂವರೆ ಗಂಟೆಯಲ್ಲಿ ಫೋನ್ ಮಾಡ್ತಾಯಿದ್ದಾರಲ್ಲ ನನಗೇನೇನೋ ಆಲೋಚನೆಗಳು ಹಂಗಾಗಿರ್ಬೋದು ಹಿಂಗಾಗಿರ್ಬೋದಾ ಏನಾದರೂ ಆಗಿರ್ಬೋದಾ ಅಥವಾ ಮನೇಲಿ ಯಾರಿಗಾದ್ರೂ ಏನಾದರೂ ಆಗಿರ್ಬೋದಾ ತೊಂದರೆ ಆಗಿರ್ಬೋದ ಏನು ಅಂತ ಗಾಬರಿ ಅವರು ಕರೆದ ಮೇಲೆ ನಾನು ಯಾವತ್ತೂ ಐದು ನಿಮಿಷ ತಡ ಮಾಡ್ದವನಲ್ಲ ಯಾವತ್ತೂ ಕೂಡ ನಾನು ಒಬ್ಬರೇ ರಾತ್ರಿ ಸುಮಾರು ಮೂರು ಗಂಟೆ ಆಗಿರಬೇಕು ಮೂರು ಗಂಟೆಗೆ ಕಾರ್ ತೊಗೊಂಡು ನಾನೇ ಡ್ರೈವ್ ಮಾಡಿಕೊಂಡು ನನಗೇನು ಕಾಣಿಸ್ತಾ ಇಲ್ಲ ರೋಡಲ್ಲಿ ಫುಲ್ಲು ಒಂಥರ ಎಲ್ಲೋ ಇಶ ಆಗಿದೆ ಆಗಿದೆ ಯಾಕೆ ಯಾಕೆ ಅದೇ ಕಾಬರಿ ಹೋದೆ ಮನೆಗೆ ಮನೆಗೆ ಹೋಗಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿಗೆ ಬಾಬಾ ಆಗಿನ ಎ ಸಿ ಪಿ ಜಿ ಎ ಬಾಬಾ ಅವರು ಹೊರಗಡೆ ಇದ್ದರು ಹೊರಗಡೆ ಇದ್ದಾಗ ಯಾಕೆ ಇಷ್ಟೊತ್ತಿನಲ್ಲಿ ಬಾಬಾ ಅವರು ಇಲ್ಲಿದ್ದಾರಲ್ಲ ಅಂತ ಗಾಬರಿ ಆಯಿತು ಸರ್ ಏನು ಸರ್ ಅಂತ ಹೇಳ್ತಾರೆ ಇಲ್ಲ ಬನ್ನಿ 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 ಅಂತ ಒಳಗಡೆ ಕರ್ಕೊಂಡೋದ್ರು ಒಳಗಡೆ ಕರ್ಕೊಂಡೋಗಿ ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಕೆಂಪೈನವರು ಓ ಬಂದು ರಾಘವೇಂದ್ರ ಬನ್ನಿ 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 ಅಂತ ಹೇಳ್ಬಿಟ್ಟು ರಾಘವೇಂದ್ರ ಅಷ್ಟಕ್ಕೆ ರಾಘವೇಂದ್ರ ಎಂಟ್ರಿ ಆಯಿತು ಅಲ್ಲೇ ಒಂದು ರೂಮ್ ಇತ್ತು ರೂಮಿಗೆ ಒಳಗಡೆ ಕರ್ಕೊಂಡಿದ್ರು ಅಮ್ಮವರು ತುಂಬ ಗಾಬರಿಲಿ ತುಂಬ ಇದ್ದಾರೆ ನನಗೆ ಇನ್ನೂ ಕೂಡ ಬ್ಲೈಂಡು ಯಾರೂ ಹೇಳಲಿಲ್ಲ ನನಗೆ ಆಮೇಲೆ ಅಮ್ಮಗಳ ಹತ್ರ ಹೋದೆ ಅಮ್ಮ ಏನಮ್ಮ ಏನಾಗಿದೆ ಏನು ಅಂತ ಕೇಳಿದೆ ಇಲ್ಲ ನಿಮ್ಮಮ್ಮ ಅಣ್ಣನ ವೀರಪ್ಪ ಕರ್ಕೊಂಡು ಕಿಡ್ನಾಪ್ ಕಿಡ್ನಾಪರ್ ಅಣ್ಣವ್ರ ಜೊತೆಗೆ ನಿನ್ನ ಸ್ನೇಹಿತನೂ ಹೋಗಿದ್ದಾನೆ ಗೋವಿಂದರಾಜು ನನಗೆ ಒಂದು ಕಡೆ ಆವೇಶ ವೀರಪ್ಪನ ಮೇಲೆ ಮತ್ತೊಂದು ಕಡೆ ನಾಳೆ ಏನಾಗ್ಬೋದು ಕರ್ನಾಟಕ ಅದು ನನಗೆ ಆಮೇಲೆ ಅಮ್ಮವರು ಅಷ್ಟು ಏನೋ ಅವ್ರಿಗೆ ತಡ್ಕೊಳೋಕ್ಕಾಗ್ತಾ ಇಲ್ಲ ಏಕೆಂದರೆ ರಾಜ್ಕುಮಾರನ ಬಿಟ್ಟು ಒಬ್ಬರನ್ನ ಯಾವತ್ತೂ ಬಿಟ್ಟಿದ್ದವರಲ್ಲ ಅವರು ಆ ಪರಿಸ್ಥಿತಿಯಲ್ಲಿ ಅವರು ರಾಜ್ಕುಮಾರವನ್ನ ಕಳಿಸ್ಕೊಟ್ಟು ಧೈರ್ಯವಾಗಿ ಬೆಂಗಳೂರಿಗೆ ಬಂದಿದ್ದಾರಲ್ಲ ಆಗ ಅಮ್ಮವರು ಒಂದು ನನ್ನನ್ನು ತುಂಬ ರಿಕ್ವೆಸ್ಟ್ ಮಾಡಿದರು ಅಮ್ಮ ನೀವು ಏನು ಕೇಳ್ತಾಯಿದ್ದೀರ ನನಗೆ ಗೊತ್ತಿಲ್ಲ ಯಾಕೆ ನೀವು ನಮಗೆ ರಿಕ್ವೆಸ್ಟ್ ಯಾಕೆ ಅಮ್ಮ ನೀವು ನಮ್ಗೆ ಆರ್ಡ್ರ್ ಮಾಡಬೇಕು ಕರ್ಕೊಂಡೋಗಿ ನನಗೆ ಏನು ಮಾಡಬೇಕು ನಾನು ಸ್ವಲ್ಪ ಒಳಗಾದೆ ಸ್ವಲ್ಪ ಅತ್ತೆ ಎಲ್ಲ ಆಯಿತು ಅದಾದಮೇಲೆ ನಿನ್ನಿಂದ ಒಂದು ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ ಅದನ್ನು ನಡೆಸ್ಕೊಡು ಹಂಗೆ ಅಮ್ಮ ನೀನು ಇದನ್ನು ಮಾಡು ಅಂತ ಹೇಳಿ ನನಗೆ ಆರ್ಡ್ರ್ ಮಾಡಬೇಕು ನೀವು ನೀವು ರಿಕ್ವೆಸ್ಟ್ ಮಾಡಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ನೀವು ಆರ್ಡ್ರ್ ಮಾಡಬೇಕು ನಮಗೆ ಏನಾಗಬೇಕು ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ಆವಾಗ ಅವರು ಅದು ಹೇಳೋದು ಬೇಡ ಭಾಳ ದೀನತೆಯಿಂದ ಮನಸ್ಸಿಗೆ ತುಂಬ ಆಘಾತ ಆಗಿತ್ತು ಅವ್ರಿಗೆ ಹಿಂಗಾದರೂ ರಾಜ್ಕುಮಾರ್ ಅವ್ರು ಬರಬೇಕಾಗಿತ್ತು ಅವ್ರಿಗೆ ಅವರು ನನ್ನನ್ನು ನಿನ್ನಿಂದ ನಾನು ನಿರೀಕ್ಷೆ ಮಾಡ್ತಾ ಇರೋದಿಷ್ಟೇ ನಾಳೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲೂ ಗಲಾಟೆ ಆಗಬಾರ್ದು ಅವನು ಹೇಳಿದ್ದಾನೆ ವೀರಪ್ಪನು ನನಗೆ ನೇರವಾಗಿ ಹೇಳಿದ್ದಾನೆ ಅಲ್ಲೇನಾದರೂ ಕರ್ನಾಟಕದಲ್ಲಿ ಗಲಭೆ ಆಗಿ ಒಬ್ಬ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಒಬ್ಬನ ತಲೆ ತೆಗಿತೀನಿ ಅಂತ ಹೇಳ್ತಾಯಿದ್ದಾನೆ ಅದು ನಮಗೆ ಗಾಬರಿ ಬೆಳಗ್ಗೆ ಆಯಿತು ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಯಿತು ರಾಜ್ಕುಮಾರ್ ಅಪಹರಣ ಆಗಿದೆ ಅಂತ ಏನು ಇಡೀ ಕರ್ನಾಟಕ ಅಲ್ಲೋಲ್ಲ ಕಲ್ಲೋಲ್ಲ ಎಲ್ಲಿ ನೋಡಿದ್ರು ಗಲಾಟೆ ಗಲಭೆ ಲೂಟಿ ಏನೆಲ್ಲ ಆಗಬೇಕು ಅದೆಲ್ಲ ಅಂತ ಇದ್ದಾರೆ ಯಾಕೆಂದರೆ ಆವೇಶ ಅವ್ರಿಗೂ ಕೋಪ ರಾಜ್ಕುಮಾರ್ ರಾಜ್ಕುಮಾರ್ನ ಎಲ್ಲ ಕನ್ನಡಿಗರು ಹೃದಯದಲ್ಲಿ ಹೃದಯದಲ್ಲಿಟ್ಕೊಡ್ತಾರೆ ಅಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ನಮ್ಮ ಜೊತೆ ಇಲ್ಲ ಬಲ್ಲ ನಾಳೆ ಅವರ ಪರಿಸ್ಥಿತಿ ಏನು ಏನು ಮಾಡ್ಬೋದು ಇವನು ವೀರಪ್ಪನ್ನು ಅಷ್ಟೊತ್ತಿಗಾಗಲೇ ನೂರಾರು ಜನ ಕೊದ್ದಿದ್ದ ಅವನು ಪೊಲೀಸ್ ಆಫೀಸ್ಗಳನ್ನೂ ಕೂಡ ಬಿಟ್ಟಿರಲಿಲ್ಲ ಪೊಲೀಸ್ ಆಫೀಸರ್ಗಳನ್ನ ಬಿಟ್ಟಿಲ್ಲ ಅಂದಮೇಲೆ ಇನ್ನು ರಾಜ್ಕುಮಾರ್ ಅವ್ರನ್ನ ನಮಗೆ ಯಾಕೆ ಅವ್ರನ್ನ ಅಪಹರಣ ಮಾಡ್ದ ಅವರಿಂದ ಏನು ಅನ್ಯಾಯ ಆಗಿತ್ತು ಯಾಕೆ ಅವರನ್ನು ಕರ್ಕೊಂಡೋದ ಅವನ ಉದ್ದೇಶನ ಬೇರೆ ಬಿಡಿ ಒಂದು ಕಡೆ ನಾವು ನಮ್ಮ ಆಲೋಚನೆ ಒಂದು ಕಡೆ ಅವನಿಗೆ ಈ ಎಸ್ ಟಿ ಎಫ್ ಇವರೆಲ್ಲ ಪೊಲೀಸು ಹುಡುಕ್ತಾ ಇರುವಾಗ ಅವರಿಗೆ ದಿಕ್ಕು ಚೌ ಚೌದಂಗಾಗ್ದೇನೆ ಈ ಕೆಲಸ ಮಾಡಿರ್ಬೋದಾ ಅಥವಾ ಹಣಕ್ಕೆ ಮಾಡಿರ್ಬೋದಾ ಏನಕ್ಕೆ ಮಾಡಿರ್ಬೋದು ಏನೇನಲ್ಲ ಆ ಯೋಚನೆ ಕೊನೆಗೆ ಬೆಳಗ್ಗೆ ಚೇಂಬರ್ಗೆ ಎಲ್ಲ ಸೇರಿದ್ರು ಇಡೀ ಚಿತ್ರರಂಗ ಚೇಂಬರ್ನಲ್ಲಿ ಫಿಲಮ್ ಚೇಂಬರ್ನಲ್ಲಿ ನಾವೆಲ್ಲರೂ ಸೇರಿದ್ರು ಸೇರಿದ್ರೆ ಯಾವ ರೀತಿ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಜನ ಅಂದರೆ ನಾವೇ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋ ತಗದಲ್ಲಿ ನಮ್ಮನ್ನು ನಿಂದಿಸ್ತಾ ಇದ್ದಾರೆ ಬನ್ನಿ ಹೋಗೋಣ ಕಾಡು ಹೋಗೋಣ ನುಗ್ಗೋಣ ಮಾಡೋಣ ಹೊಡೆಯೋಣ ಇಲ್ಲಿ ಎಲ್ಲ ತಮಿಳನ್ನು ಊರು ಬಿಡಿಸೋಣ ಇದೇ ಅವ್ರಿಗೆ ಬಂದಿರೋದು ನಮ್ಮ ಕಥೆ ನಮಗೂ ಗೊತ್ತು ಎಲ್ಲಿ ಏನು ಹೆಚ್ಚು ಕಮ್ಮಿ ಆದರೆ ರಾಜ್ಕುಮಾರಕ್ಕೆ ಜೀವಕ್ಕೆ ಏನಾಗುತ್ತೋ ಅನ್ನೋ ಭಯ ನಮಗೆ ಯಾರಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿ ಹಿಂಗಿದ್ರೆ ಹಿಂಗಾಗುತ್ತೆ ಇಲ್ಲೇನಾದರೂ ಗಲಭೆ ಆದರೆ ಅಲ್ಲಿ ಅಣ್ಣವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಯಾರೂ ಕೇಳೋ ಮಟ್ಟಕ್ಕಿರಲ್ಲ ಯಾರೂ ಇಲ್ಲ ಎಲ್ರಿಗೂ ಕೋಪ ಎಲ್ರಿಗೂ ಕೋಪ ವೀರಪ್ಪನ ಮೇಲೆ ಕೊನೆಗೆ ನಾವು ಜನರನ್ನ ಸಮಾಧಾನ ಮಾಡೋದು ಸಮಾಧಾನ ಮಾಡಿದೆ ಬಸ್ ಬರ್ತಾಯಿದೆ ಬಸ್ಸನ್ನು ಅಡ್ಡ ಆಗ್ತಾರೆ ಇನ್ನೊಂದು ಬರ್ತದೆ ಇನ್ನೊಂದು ಗಾಡಿಗಳು ಬರ್ತವೆ ಎಲ್ಲ ರೋಡ್ ರೋಡಲ್ಲೇ ಅಡ್ಡ ಇದ್ದಾರೆ ಇದು ಚೇಂಬರ್ ಮುಂದೆ ನಡೆದಂಥ ಘಟನೆ ಅಲ್ಲ ಇಡೀ ಬೆಂಗಳೂರು ಇಡೀ ಕರ್ನಾಟಕ ಹಂಗಾಗಿದೆ ಎಲ್ಲೂ ಯಾವ ವಾಹನವೂ ಬಿಡ್ತಾಯಿಲ್ಲ ಏನೂ ಬಿಡ್ತಾಯಿಲ್ಲ ಅಲ್ಲೋ ಅಲ್ಲೋ ಕಲ್ಲು ಅಲ್ಲ ಇದೆ ಅವತ್ತಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಬಿಡಿ ಅವರನ್ನು ನಾವು ಯಾವ ರೀತಿ ನೆನೆಸ್ಕೋಬೇಕು ಗೊತ್ತಿಲ್ಲ ಈ ಜನ ನಿಯಂತ್ರಣ ಮಾಡೋದೇ ಒಂದು ದೊಡ್ಡ ಸಾಹಸ ಮಾತು ಕೊಟ್ಟು ಬಂದಿದ್ದೀನಿ ಯಾವುದೇ ಗಲಾಟೆ ಆಗದೇ ಇದ್ದಂಗೆ ನಾನು ನಮ್ಮ ಕಲಾವಿದರು ನಮ್ಮ ಚಿತ್ರೋದ್ಯಮ ನಾವು ಏನಾದರೂ ಪ್ರಯತ್ನ ಮಾಡ್ತೀವಿ ಗಲಾಟೆ ಆಗೋದಕ್ಕೆ ಅವಶ ಅವಕಾಶ ಮಾಡಿಕೊಡೋಲ್ಲ ಅಂತ ಹೇಳ್ಬಿಟ್ಟು ನಾವು ಅಮ್ಮ ಅವ್ರಿಗೆ ಹೇಳಿ ಬಂದಿದ್ದು ಅವತ್ತು ಗಲಭೆ ಗಲಾಟೆ ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಅವತ್ತು ಏನು ಮೂವತ್ತೊಂದನೇ ತಾರೀಕು ಅವತ್ತು ನಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅವರ ಕೋಪ ಇತ್ತಲ್ಲ ಕೋಪದ ಮುಂದೆ ನಾವು ಯಾರೂ ಏನೂ ಇಲ್ಲ ಆಯಿತು ಅವತ್ತೆಲ್ಲ ಸಭೆಗಳಾಯಿತು ಯಾರನ್ನ ಭೇಟಿಯಾಗಬೇಕು ಎಲ್ಲಿ ಭೇಟಿಯಾಗಬೇಕು ಅಂತ ಹೇಳಿ ಎಲ್ಲ ನಾವೆಲ್ಲ ಎಸ್ ಎಂ ಅವ್ರ ಮನೆಗೆ ಹೋದು ಎಸ್ ಎಂ ಕೃಷ್ಣ ಅವ್ರಿಗೂ ಅವ್ರಿಗಾಗಲೇ ಬೆಳಗ್ಗೆ ಅಮ್ಮವರು ಭೇಟಿ ಮಾಡಿ ಅವನೇನು ಕೊಟ್ಟಿದ್ದ ಆ ಕ್ಯಾಸೆಟ್ಟು ಆ ಕ್ಯಾಸೆಟ್ಟನ್ನು ಕೊಟ್ಟು ಅಮ್ಮವ್ರು ಬಂದಿದ್ದರು ಸರ್ಕಾರಕ್ಕೂ ಒಂದು ಸವಾಲು ಇದು ಹೇಳಿದ್ರೆ ಅಂಥ ಮಹಾನ್ ವ್ಯಕ್ತಿನ ಅಪಹರಣ ಮಾಡಿರುವಾಗ ಸರ್ಕಾರದ ಪ್ರೆಸ್ಟೀಜು ಕೂಡ ಇದರಲ್ಲಿದೆ ಸರ್ಕಾರ ಉಳ್ಕೋಬೇಕು ಹೇಳಿದ್ರೆ ಏನು ಬೇಕಾದ್ರೂ ಆಗಬೇಕು ಉದಾಗಿತ್ತು ಬಿಡಿ ಯಾವತ್ತು ಸರ್ಕಾರ ಆದರೆ ಅದನ್ನು ನಿಯಂತ್ರಣ ಮಾಡಿದ್ದು ಅದಕ್ಕೆ ಸಹಕಾರ ಕೊಟ್ಟಿದ್ದು ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅವತ್ತಿನ ಮುಖ್ಯಮಂತ್ರಿ ಗೃಹಮಂತ್ರಿಗಳು ನಮ್ಮ ಖರ್ಗೆ ಸಾಹೇಬರು ಇವರಿಬ್ಬರೂ ಕೂಡ ಒಂದ್ರ ಮೇಲೆ ಒಂದ್ರ ಮೇಲೆ ಸಭೆ ಮಾಡಿ 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 ಯಾರನ್ನು ಕನ್ಸಲ್ಟ್ ಮಾಡಬೇಕು ತಮಿಳ್ನಾಡಲ್ಲಿ ಯಾರು ಮಾಡಬೇಕು ಅಲ್ಲಿ ಚೀಫ್ ಮಿನಿಸ್ಟರ್ನ ಯಾವ ರೀತಿ ನಾವು ನಮ್ಮ ಇದಕ್ಕೆ ಸಂಪರ್ಕಕ್ಕೆ ತಗೋಬೇಕು ಅವರ ಹತ್ರ ಏನು ಮಾತುಕತೆ ಆಡಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಏನೇನು ಮಾತಾಡಬೇಕು ಅವತ್ತು ಹಿರಿಯ ಪೊಲೀಸ್ ಅಧಿಕಾರಿ ನನಗೆ ಗೊತ್ತಿದ್ದಾಗೆ ಬಸ್ಕರ್ ಇರಬೇಕು ಡಿ ಜಿ ಭಾಸ್ಕರ್ ಅವರು ಕೂಡ ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಸಭೆ ಮಾಡ್ತಾಯಿದ್ದಾರೆ ಒಂದ್ರ ಮೇಲೊಂದು ಸಭೆ ಆ ಸಂದರ್ಭದಲ್ಲಿ ನನಗೆ ಇವತ್ತಿಗೂ ಗೆಂಪ ಇದೆ ನಮ್ಮೆಲ್ಲ ಈ ಕಲಾವಿದರು ಅದರಲ್ಲೂ ವಿಶೇಷವಾಗಿ ನಾಯಕ ನಾಯಕರಿಗಿನ್ನ ಹೆಚ್ಚಾಗಿ ನಾಯಕಿಯರು ಅಲ್ಲಿ ಅವತ್ತು ಜಯಂತಿ ಇರ್ಬೋದು ಬಿಷರಾಜಮ್ಮ ಇರ್ಬೋದು ಜಯಮಲ್ ಅವ್ರಿರ್ಬೋದು ಹೀಗೆ ಬೇರೆ ಎಲ್ಲರೂ ಕೂಡ ತಾರ ಅವರು ಇವತ್ತು ತಾರಾ ಇಲ್ಲ ನಮ್ಮ ಜೊತೆನೇ ಇದ್ದಾರೆ ತಾರಾ ಇವರೆಲ್ಲರೂ ಕೂಡ ಬಂದರು ಬಂದು ಅವ್ರಿಗೇನು ಹೊಳೀತೋ ಗೊತ್ತಿಲ್ಲ ಅವರು ರಾಜ್ಕುಮಾರ್ ಬರಬೇಕು ಅಂತ ಹೇಳಿ ಏನು ಗಲಾಟೆಗಳು ಗಲಾಟೆಗಳಾಗ್ತಾಯಿದ್ದೋ ಇದನ್ನು ನಾನು ಅವ್ರ ಹತ್ರ ಎಲ್ಲ ಹಿಂಗೆ ಆಗ್ತಾಯಿದ್ದೆ ನಿಯಂತ್ರಣ ಮಾಡಬೇಕು ಕಲಾವಿದರ ಮೇಲೆ ನಮ್ಮವ್ರಿಗೆ ನಂಬಿಕೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ನೀವೇನಾದರೂ ಮಾಡಿ ಕಲಾವಿದ ನಮ್ಮ ಜನಗಳಿಗೆ ಒಂದು ಕರೆ ಕೊಡಬೇಕು ಆವತ್ತು ನಿಜವಾಗಿ ಇವತ್ತು ನಾನು ಅಂಬರೀಷ್ ಅವ್ರನ್ನ ನೆನೆಸ್ಕೋಬೇಕು ಅವತ್ತು ಅಂಬರೀಷ್ ಅವರು ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೊತೆ ಇದ್ದಂಥವ್ರು ಅಂಬರೀಷ್ ಅವರು ಅಂಬರೀಷ್ ಅವರು ಎಲ್ಲರೂ ವಿಷ್ಣುವರ್ಧನ್ ಹಿಡಿದು ಎಲ್ಲರೂ ಎಲ್ಲೆಲ್ಲ ಇದ್ದವರು ಎಲ್ಲರೂ ಬಂದುಬಿಟ್ರು ಅಪಹರಣ ಆದ ತಕ್ಷಣ ಶೂಟಿಂಗ್ಗಳು ಎಲ್ಲೆಲ್ಲೆಲ್ಲೆಲ್ಲಿ ನಡೀತಾ ಇತ್ತು ಎಲ್ಲನೂ ನಿಲ್ಲಿಸ್ಬಿಟ್ಟು ಎಲ್ಲ ಬೆಂಗಳೂರಿಗೆ ಬಂದುಬಿಟ್ರು ಇನ್ಕ್ಲೂಡಿಂಗ್ ನಮ್ಮ ಕಾರ್ಮಿಕರು ಯಾರೂ ಕೂಡ ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಲ್ಲ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ರಾಜ್ಕುಮಾರು ಅವ್ರಿಗೆ ಇವತ್ತೇನಾಗ್ಬೋದು ನಾಳೆ ಏನಾಗ್ಬೋದು ನಾಡಿದ್ದೇನಾಗ್ಬೋದು ರಾಜ್ಕುಮಾರಿಗೆ ಅನ್ನೋದು ಎಲ್ಲರಿಗೂ ಭಯ ಆ ಸಂದರ್ಭದಲ್ಲಿ ನಾನು ಇವತ್ತು ಜಯಂತಿ ಮೇಡಮ್ ಅವ್ರನ್ನ ನೆನೆಸ್ಕೊಡ್ತೀನಿ ಅವರು ಒಂದು ಹೇಳಿದರು ಗೋವಿಂದವ್ರೆ ನಾವೊಂದು ಕೆಲಸ ಮಾಡೋಣ ಈ ದೇವಸ್ಥಾನಗಳಿಗೆ ಹೋಗಿ ಹೋಮ ಹವನ ಮಾಡಿಸಿ ರಾಜ್ಕುಮಾರ್ ಬರೋದಕ್ಕೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಗೆ ಉಳಿದಿರೋದು ಅದೇ ದಾರಿ ಒಂದೇ ದಾರಿ ನಾವೇನು ಕಾಡ್ಗೆ ಹೋಗೋಕ್ಕಾಗೋದಿಲ್ಲ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಈ ಮಿಲ್ಟ್ರಿ ಬಂದರೂ ಕೂಡ ಅವ್ನು ಹಿಡಿಯೋಕಾಗ್ತಾಯಿಲ್ಲ ಯಾರು ಬಂದರೂ ಹಿಡಿಯೋಕ್ಕಾಗ್ತಾಯಿಲ್ಲ ನಾವು ಜನಗಳನ್ನ ಈ ಕಡೆಗೆ ನಾವು ಆಕರ್ಷಣೆ ಮಾಡೋಣ ಅವ್ರಿಗೂ ಎಲ್ಲ ಅವರವರ ಎಲ್ಲೆಲ್ಲಿದ್ದಾರೋ ಅಲ್ಲಿ ದೇವಸ್ಥಾನಗಳೇ ಪೂಜೆ ಪುನಸ್ಕಾರ ರಾಜ್ಕುಮಾರ್ ಅವ್ರ ಬಗ್ಗೆ ಹೋಮ ಹವನ ಎಲ್ಲನೂ ಮಾಡುವಂಥ ಕರೆ ಕೊಟ್ಟರು ಸ್ವತಃ ಅವರೇ ಮುಂದಾಗಿ ಇದೇ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ರು ನಾನು ಅವತ್ತು ನಾನು ಹೇಳಿದೆ ಕಲಾವಿದರ ಮೇಲೆ ನಮ್ಮ ಜನಗಳಿಗೆ ತುಂಬ ಪ್ರೀತಿ ಇದೆ ಅಂತ ಹೇಳಿಬಿಟ್ಟು ನಿಜವಾಗಿ ಅವತ್ತು ಏನು ಗರಭೆ ಲೂಟಿ ಏನೇನೆಲ್ಲ ಆಗ್ತಾಯಿತ್ತು ಆ ಜನ ಬದಲಾವಣೆ ಆಗ್ಬಿಟ್ರು ಬದಲಾವಣೆ ಆಗ್ಬಿಟ್ಟು ಅವರು ಅಲ್ಲಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅಲ್ಲಲ್ಲೇ ಪೂಜೆ ಪುನಸ್ಕಾರ ಮಾಡಿಸೋದು ಶುರು ಮಾಡಿದ್ರು ಅಲ್ಲಿಗೆ ನಮ್ಮನ್ನು ಕರೆಯೋದು ನಾವಿಲ್ಲಿಂದ ಹೋಗೋದು ಶಿವರಾಜ್ ಕುಮಾರ್ ಹೋಗೋದು ಪುನೀತ್ ನಾನು ಜಯಂತಿ ಮೇಡಮ್ ಅವರು ಜಯಮಾಲವರು ಯಾರು ಎಲ್ಲಿ ಪೂಜೆ ಮಾಡ್ತಾರೆ ಅವರೇ ಎಲ್ಲಿ ಕರೀತಾರೆ ಅಲ್ಲಿಗೆ ನಾವು ಹೋಗೋದು ಯಾಕೆ ಹೇಳಿದ್ರೆ ನಮ್ಮ ಉದ್ದೇಶ ಇಷ್ಟೇ ಕರ್ನಾಟಕದಲ್ಲಿ ಗಲಭೆ ಆಗಬಾರ್ದು ಗಲಾಟೆ ಆಗಬಾರ್ದು ತಮಿಳಿನವ್ರಿಗೆ ನಮ್ಮಿಂದ ಏನಾದರೂ ತೊಂದರೆ ಆದರೆ ಅಲ್ಲಿ ರಾಜ್ಕುಮಾರ್ ಜೀವಕ್ಕೆ ಆಪತ್ತು ಹೀಗಾಗಿ ನಾವೆಲ್ಲರೂ ಕೂಡ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿಸೋದ್ರಲ್ಲಿ ನಿಯಂತ್ರಣಕ್ಕೆ ಬಂತು ಅವತ್ತು ಜನ ನಿಯಂತ್ರಣಕ್ಕೆ ಬಂದರು ಏನು ಮಾಡಿದ್ರು ಅವರು ಕೂಡ ಅದೇ ಹಾದಿ ಹಿಡಿದು ರಾಜ್ಕುಮಾರ್ ಅವ್ರಿಗೆ ಒಂದಿನ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು ಬಹುಶಃ ನಾನು ಅಂಥ ದಿನ ನಾನು ಇರಲಿಲ್ಲ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ನಾನು ಕೂಡ ಅನೇಕ ಬಾರಿ ಕರ್ನಾಟಕ ಬಂದನ ನಾಡು ನೆಲ ಜಲದ ಬಗ್ಗೆ ಮಾಡಿದ್ದೀನಿ ಆದರೆ ಅವತ್ತಿನ ಬಂದು ಹೆಂಗಿತ್ತು ಅಂದರೆ ಅವತ್ತು ದೊಡ್ಡ ಸಭೆ ಇಟ್ಕೊಂಡಿದ್ದಾರೆ ಬಹಿರಂಗ ಸಭೆ ಹಾಸನದಲ್ಲಿ ಹಾರ ನಾಗರಾಜ್ ಅಂತ ಹೇಳಿಬಿಟ್ಟು ನನಗೆಳೆಯ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಹಾಸನಿಗೆ ಅವರೊಂದು ದೊಡ್ಡ ಸಭೆ ಇಟ್ಕೊಂಡಿದ್ದಾರೆ ಆ ಸಭೆಗೆ ಹೋಗಬೇಕು ಆಪತ್ತು ನಾನು ನೋಡ್ತೀನಿ ರಸ್ತೆಯಲ್ಲಿ ಹೋಗ್ತಾಯಿದ್ದೀನಿ ಒಂದೇ ಒಂದು ಸೈಕಲ್ ಓಡಾಡ್ತಾ ಇಲ್ಲ ರೋಡಲ್ಲಿ ವಾಹನಗಳು ಬಿಡಿ ಒಂದು ಸೈಕಲ್ ಓಡಾಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕರ್ನಾಟಕ ಬಂದಾಗಿದೆ ಕೇವಲ ಒಂದೂವರೆ ಗಂಟೆ ಕೇವಲ ಒಂದೂವರೆ ಗಂಟೆಗೆ ನಾನು ಹಾಸನ್ನಕ್ಕೆ ಹೋಗಿದ್ದೀನಿ ಅಂದರೆ ತಿಳ್ಕೊಳ್ಳಿ ಏನು ಟ್ರಾಫಿಕ್ ಇಲ್ಲ ಏನಿಲ್ಲ ಹೋಗಿ ತಲುಪಿದೆ ಅಲ್ಲಿ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿದೆ ಹಿಂಗೆ ಬೇ ಸಭೆಗಳು ಜಾಸ್ತಿ ಆಗ್ಬಿಟ್ಟು ಸಭೆಗಳು ಸಭೆಗಳಲ್ಲಿ ನಾವು ಸರ್ಕಾರನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮಿಳ್ನಾಡು ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮೇಲೆ ರಜನಿಕಾಂತ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮಿಂದ ಪ್ರಯತ್ನ ಆದರೆ ಮಾಡಿ ರಾಜ್ಕುಮಾರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಆವತ್ತು ತಮಿಳ್ನಾಡಲ್ಲಿ ಕರುಣಾನಿಧಿಯವರು ಅವರು ಕೂಡ ಅವರು ಕೂಡ ರಾಜ್ಕುಮಾರ್ ಅವರ ಒಂದು ಏನು ಬಿಡುಗಡೆಗೆ ಎಷ್ಟು ಪ್ರಯತ್ನ ಮಾಡಿದ್ರು ಅಂತ ಹೇಳಿದರೆ ನಾವು ಇವತ್ತು ಅವ್ರನ್ನೆಲ್ಲ ನೆನೆಸ್ಕೋಬೇಕು ಯಾರೂ ಕೂಡ ವಿರೋಧ ಇಲ್ಲ ಹೇಳಿದ್ರೆ ರಾಜ್ಕುಮಾರ್ ಎಲ್ಲಾರ್ಗೂ ಬೇಕಾದಂಥವ್ರು ಹಾಗಾಗಿ ಯಾರೂ ಕೂಡ ರಾಜ್ಕುಮಾರ್ಗಳಿಗೆ ರಾಜ್ಕುಮಾರ್ಗೆ ವಿರೋಧಗಳೇ ಇಲ್ಲ ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಕೂಡ ರಾಜ್ಕುಮಾರ್ ಅವರ ಬರುವಿಕೆಗೆ ಎಷ್ಟೋ ಜನ ಹರಕೆ ಕಟ್ಕೊಂಡಿದ್ದಾನೆ ಎಲ್ಲೋ ಎಷ್ಟು ಜನ ತಲೆಮುಡಿ ಕೊಡಿಸ್ಕೊಂಡಿದ್ದಾರೆ ಎಷ್ಟೋ ಜನ ದಾಡಿ ಬಿಟ್ಬಿಟ್ಟಿದ್ದಾರೆ ಅವ್ರು ಬರೋವರೆಗೂ ನಾವೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಂಥ ಪರಿಸ್ಥಿತಿಯಲ್ಲಿ ನಾವು ಮಂಡ್ಯ ಈ ಕುಣಿಗಲ್ಲು ಬೆಂಗಳೂರು ಮೈಸೂರು ಎಂಥ ಎಲ್ಲ ಕಡೆ ಹೋಗಿ ಬಹಿರಂಗ ಸಭೆಗಳನ್ನ ಅಲ್ಲೆಲ್ಲ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಕಡೆಗೂ ಹೋಗೋದು ನಾವು ರಿಕ್ವೆಸ್ಟ್ ಮಾಡೋದು ಹೋಗೋದು ರಿಕ್ವೆಸ್ಟ್ ಮಾಡೋದು ಸರ್ಕಾರ ರಿಕ್ವೆಸ್ಟ್ ಮಾಡೋದು ಮತ್ತು ತಮಿಳ್ನಾಡು ಸರ್ಕಾರ ರಿಕ್ವೆಸ್ಟ್ ಮಾಡೋದು ಹೀಗೆ ನಮಗೇನು ವೀರಪ್ಪನ್ನು ನೂರ ಎಂಟು ದಿನ ಇಟ್ಕೊಳ್ತಾನೆ ಅಂತ ಕನಸು ಬನಿಸ್ದಲ್ಲೂ ನಾವು ಯಾರೂ ನೆನೆಸಿರಲಿಲ್ಲ ಏನು ಒಂದು ವಾರ ಎರಡು ವಾರ ಇಟ್ಕೋಬೋದು ಅಂತ ನಾವು ಅಂದ್ಕೊಂಡಿದ್ದು ಆದರೆ ಮೂರೆಂಟು ದಿನ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಬಿಟ್ಟವು ಜನ ತಾಳ್ಮೆಯೂ ಕೂಡ ಕೂಡ ಕೆಡ್ಸ್ಕೊಂಬಿಟ್ಟು ಯಾಕೆಂಥೇಳಿದ್ರೆ ಒಂದು ದಿನ ಎರಡು ದಿನ ನಾಲ್ಕು ದಿನ ಕಾಯ್ಬೋದು ಎಷ್ಟು ದಿನ ಅಂತ ಇದಾಗ್ಬೋದು ಅಂತ ಹೇಳ್ಬಿಟ್ಟು ಆದರೂ ಕೂಡ ನಾವು ಯಾವುದೇ ಗಲಭೆ ಗಲಾಟೆಗೆ ಅವಕಾಶ ಕೊಡಲಿಲ್ಲ ಅವರೆಲ್ಲರೂ ಕೂಡ ಕೈ ಮುಗಿದು ಕಾಲಿಡ್ದು ಬೇಡಿಕೊಂಡು ಹಿಂಗಾದ್ರೆ ಹಿಂಗಾಗುತ್ತೆ ರಾಜ್ಕುಮಾರ್ ಅವರಿಗೆ ದಯವಿಟ್ಟು ನಿಮ್ಮಿಂದ ರಾಜ್ಕುಮಾರ್ ಹೊರಗಡೆ ಬರಬೇಕು ನೀವು ಸಮಾಧಾನವಾಗಿ ನೀವು ಯಾವುದೇ ಗಲಾಟೆಗೆ ಆಸ್ಪದ ಕೊಡದೆ ಬದ್ರೆ ಆದಷ್ಟು ಬೇಗ ರಾಜ್ಕುಮಾರ್ ಬಂದೇ ಬರ್ತಾರೆ ಆ ನಂಬಿಕೆ ನಮಗಿದೆ ಅಂತ ಅವರಿಗೆಲ್ಲ ಮರವರಿಕೆ ಮಾಡಿಕೊಟ್ಟು ಆ ಜನ ಅದೇ ರೀತಿ ಸ್ಪಂದಿಸಿದ್ರು ಪಾಪ ಆ ಸಂದರ್ಭದಲ್ಲಿ ಮನೆ ಪರಿಸ್ಥಿತಿ ಅಂತೂ ಹೇಳೋಕ್ಕಾಗ್ತಿರ್ಲಿಲ್ಲ ಊಟ ಮಾಡಿದ್ರ ತಿಂಡಿ ತಿಂದ್ರಾ ಏನು ಮಾಡ್ತವ್ರೆ ಏನು ಮಾಡ್ತಾವ್ರೆ ಏನೂ ಗೊತ್ತಾಗ್ತಾಯಿಲ್ಲ ಮನೆಯಲ್ಲಿ ಒಂಥರ ಹುಷಾನೇ ಇದ್ದಂಗೆ ಆ ಮನೆಗೆ ಹೋದಾಗ ಎಷ್ಟು ಕಳೆ ಕಳೆ ಆಗಿರ್ತಿತ್ತೋ ಆದರೆ ಅದೆಲ್ಲವೂ ಮ ಮುಳುಗೋಗಿದೆ ಯಾರ ಮಕ್ಕಳು ಕಳೆ ಇಲ್ಲ ಎಲ್ಲ ದಾಡಿ ಬಿಟ್ಬಿಟ್ಟಿದ್ದಾರೆ ಅವ್ರ ತಂದೆ ಬರಬೇಕು ಮೊಮ್ಮಕ್ಕಳು ಮರಿ ಮಕ್ಕಳು ಅಯ್ಯೋ ಆ ಇದನ್ನು ನೆನೆಸ್ಕೊಂಡ್ರೆ ನಾವು ಇವತ್ತಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಒಂದು ಪರಿಸ್ಥಿತಿ ರಾಜ್ಕುಮಾರ್ ಮನೆಗೆ ಬಂದ್ಬಿಡ್ತಲ್ಲ ಹೆಂಗಿತ್ತು ಈ ಮನೆ ಸ್ವರ್ಗ ಥರ ಇತ್ತು ಬಂದವರಿಗೆ ಆಶಯವಾಗಿ ಬಂದವರು ನಗ್ತಾ ನಗುತ್ತಾ ಮಾತಾಡಿಕೊಂಡು ಫೋಟೋ ತರಿಸ್ಕೊಂಡು ಎಲ್ಲ ಮಾಡ್ತಿದ್ರು ಆ ನೋವನ್ನು ಕೂಡ ನಾವು ಹೊರಗಡೆ ಹೇಳ್ಕೊಡ್ದೆಂದಾಗಿ ನಾವೇ ಒಳಗಡೆ ನುಂಬ್ಕೊಂಡು ಆವತ್ತಿನ ದಿನಗಳನ್ನು ಕಳೆದು ಇಲ್ಲಿ ರಾಜ್ಕುಮಾರ್ ಅಪಹರಣ ಆದಮೇಲೆ ಇಡೀ ಚಿತ್ರೋದ್ಯಮ ಸ್ತಬ್ಧ ಆಗೋಯ್ತು ಏನಂದರೆ ಯಾರೂ ಶೂಟಿಂಗ್ ಇಲ್ಲ ಯಾರು ಯಾವ ಚಿತ್ರಮಂದಿರಗಳು ಇಲ್ಲ ಏನೇನಿಲ್ಲ ಇವತ್ತೇನು ನಾವು ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಅನ್ನೋ ಒಂದು ಮಹಾಮಾರಿಯನ್ನು ದೇಶದಲ್ಲಿ ನೋಡಿದ್ಬಾವು ಅಂತಹ ಒಂದು ಪರಿಸ್ಥಿತಿ ಆ ನೂರೆಂಟು ದಿನದಲ್ಲಿ ನಾವು ನೋಡಿದ್ದು ಇಂಥ ಈ ಕೋವಿಡ್ ಪರಿಸ್ಥಿತಿ ಏನು ಅನುಭವಿಸ್ತಾ ಇದೀವೋ ಅದನ್ನು ನೂರೆಂಟು ದಿನ ನಾವು ಅನುಭವಿಸ್ಬಿಟ್ಟು ಯಾರು ಕೆಲಸ ಮಾಡ್ತಾಯಿಲ್ಲ ಕಾರ್ಮಿಕರು ಕೆಲಸ ಮಾಡ್ತಾಯಿಲ್ಲ ಇದೆಲ್ಲ ರಾಜ್ಕುಮಾರ್ಗೆ ಗೊತ್ತಾಗ್ತಾ ಇತ್ತು ರೇಡಿಯೋದಲ್ಲಿ ಈ ಎಲ್ಲ ಸುದ್ದಿಗಳು ಕೂಡ ಹೋಗ್ತಾಯಿತ್ತು ಬಹಳಷ್ಟು ಜನ ಬಿಡಿ ಇವೊಂದು ಯುವಕರು ಅವರಲ್ಲಿ ಒಂದು ಸ್ಫೂರ್ತಿ ಇತ್ತು ಒಂದು ಇದಿತ್ತು ನಾವು ಕಾಡಿಗೆ ನುಗ್ತೀವಿ ನಾವು ಕಾಡಿಂದ ಕರ್ಕೊಂಬರ್ತೀವಿ ಅಂತ ಎಷ್ಟೋ ಜನ ಹೋದರು ಅವೆಲ್ಲ ನಡೀಲಿಲ್ಲ ಬಿಡಿ ಎಷ್ಟೋ ಜನನ ಕಾಡಿಗೆ ಬಿಡಲಿಲ್ಲ ಪೊಲೀಸ್ನವರು ಆಮೇಲೆ ಅಲ್ಲೇನು ಅನಾಹುತ ಆಗುತ್ತೆ ಯಾರಿಗೂ ಗೊತ್ತು ಅವ್ನು ಎಲ್ಲಿದ್ದಾನಂತ ಯಾರಿಗೂ ಗೊತ್ತು ಪೊಲೀಸವ್ರ ಕೈಗೆ ಮಿಲ್ಟ್ರಿಯವ್ರ ಕೈಗೆ ಸಿಗದೆ ಇದ್ದವನು ಇನ್ನು ನಮ್ಮಂಥ ಸಾಮಾನ್ಯ ಜನತೆಗೆ ಸಿಗಕ್ಕೆ ಸಾಧ್ಯನಾ ಅದನ್ನು ನಾವು ಊಹೆ ಕೂಡ ಮಾಡಬಾರ್ದು ಅಂತ ಒಂದು ಸಾಹಸವನ್ನು ಕೂಡ ಯುವಕರು ರಾಜ್ಕುಮಾರ್ ಇದ್ದಂಥ ಅಭಿಮಾನವನ್ನು ತೋರ್ಸ್ಕೊಳ್ಬೋ ತೋರ್ಸ್ಕೊಂಡ್ರು ಅವ್ರಿಗೆ ನೋವಿತ್ತು ಸಂಕಟ ಇತ್ತು ಆದರೂ ಕೂಡ ಅವ್ರು ಯಾರು ಕಾಡು ಒಳಗಡೆ ಪ್ರವೇಶ ಮಾಡೋದಕ್ಕೆ ಪೊಲೀಸ್ನವರು ಕೊಡಲಿಲ್ಲ ಈ ಕಡೆ ಚಿತ್ರರಂಗ ಸ್ತಬ್ಧ ಆಗಿದೆ ಇದೆಲ್ಲ ರಾಜ್ಕುಮಾರ್ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಚಿತ್ರರಂಗದಲ್ಲಿ ಶೂಟಿಂಗ್ ಇಲ್ಲದೆ ಹೋದರೆ ಚಿತ್ರ ಬಂದ ಪ್ರದರ್ಶನ ಇಲ್ಲದೆ ಆದರೆ ಎಷ್ಟು ಏನು ತೊಂದರೆ ಕಾರ್ಮಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ರೇಡಿಯೋ ಮುಖಾಂತರ ಕಾರ್ಮಿಕರನ್ನ ಮನವಿ ಮಾಡಿಕೊಂಡ್ರು ದಯಮಾಡಿ ನನಗೋಸ್ಕರ ನೀವು ಯಾವುದೇ ಚಿತ್ರೀಕರಣ ನಿಲ್ಲಿಸಬೇಡಿ ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ ದಯಮಾಡಿ ನೀವು ನಿಮ್ಮ ನಿಮ್ಮ ಕೆಲಸ ಏನಿದೆಯೋ ದಿನನಿತ್ಯ ಕೆಲಸನ ನೀವು ಮಾಡಿ ನಾನಿಲ್ಲಿ ಸುರಕ್ಷಿತವಾಗಿದ್ದೀನಿ ಆದಷ್ಟು ಬೇಗ ನಾನು ಬಂದ್ಬಿಡ್ತೀನಿ ಅಂತ ಏನೇನೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಯಾರೂ ಕೆಲಸ ಮಾಡಲಿಲ್ಲ ಯಾರು ಮಾಡಲಿಲ್ಲ ಇದು ರಾಜ್ಕುಮಾರ್ ಮೇಲಿದ್ದಂಥ ಅಭಿಮಾನ ಮತ್ತು ಪ್ರೀತಿ ಹಾಗಾಗಿ ಯಾರೇ ಯಾವುದೇ ಟೆಕ್ನಿಷಿಯನ್ ಕೂಡ ಕೆಲಸ ಮಾಡಲಿಲ್ಲ ಬರೋವರೆಗೂ ಹಾಗೆ ಇದ್ದರು ಹೊಟ್ಟೆಪಾಡು ಆ ಸಂದರ್ಭದಲ್ಲಿ ಎಷ್ಟೋ ಜನ ಅವ್ರಿಗೆ ಕೈ ಹಿಡಿದ್ರು ಕಾರ್ಮಿಕ ಬಂಧುಗಳಿಗೆ ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲರೂ ಕೈ ಹಿಡಿದು ಅವ್ರಿಗೆ ದಿನಿಸಿ ಮೇಲೆ ದಿನನಿತ್ಯದ ಏನು ಊಟ ತಿಂಡಿಗೆ ಏನಾಗಬೇಕು ಅದನ್ನೆಲ್ಲ ಅವ್ರ ಕೈಯಲ್ಲಿ ಆದಷ್ಟು ಕರೆದು ಕರೆದು ಅಲ್ಲಿ ಒಕ್ಕೂಟದಲ್ಲಿ ಎಲ್ಲರಿಗೂ ಕೂಡ ಕೊಡ್ತಾಯಿದ್ದು ಇವತ್ತಿಗೂ ಕೂಡ ಜ್ಞಾಪಕ ಇದೆ ಅವ್ರು ಏನೇ ತಿಂದರೂ ಭಿಕ್ಷೆ ಬೇಡಾದರೂ ತಿಂತೀವಿ ರಾಜ್ಕುಮಾರ್ ಅವರಿಗೆ ಬರೋವರೆಗೂ ನಾವು ಚಿತ್ರೀಕರಣ ಮಾಡೋದಿಲ್ಲ ಇದೇ ಒಂದು ಆಟ ನೋಡಿ ಒಂದು ಪ್ರೀತಿ ರಾಜ್ಕುಮಾರ್ ಮಲ್ಲಿದ್ದಂಥ ಗೌರವ ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಅಜಾತ ಶತ್ರು ಯಾರಿಗೂ ಕೇಡನ್ನು ಕೆಟ್ಟದನ್ನು ಬಯಸಿದಂಥ ವ್ಯಕ್ತಿ ಅಲ್ಲ ತಾನಾಯಿತು ತನ್ನ ಕಲಾ ಆಯಿತು ಇವೇ ಅವರಿಗೆ ಗುರಿ ಅಷ್ಟು ಬಿಟ್ಟರೆ ಅವರಿಗೆ ಯಾವತ್ತೂ ಕೂಡ ಯಾವ ವ್ಯಕ್ತಿನ ಬಗ್ಗೆ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ಜೊತೆ ಇದ್ದೆ ಯಾರನ್ನೂ ಕೂಡ ದೋಷಣೆ ಮಾಡ್ದವ್ರಲ್ಲ ಯಾವುದೇ ವ್ಯಕ್ತಿ ಒಂದು ಒಳ್ಳೆಯ ಚಿತ್ರ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿದು ಬಂದಿದೆ ಅಂದರೆ ಸ್ವತಃ ರಾಜ್ಕುಮಾರ್ ಅವರು ಅವ್ರನ್ನ ಕರೆಸಿ ನಾನು ನೋಡಬೇಕು ಆ ಸಿನಿಮಾನ ಅಂತ ಹೇಳಿ ನೋಡಿ ಬೆಂತಟ್ಟಿದ್ದಂಥವ್ರು ರಾಜ್ಕುಮಾರ್ ಅವರು ಹಾಗಾಗಿ ಅವ್ರಿಗೆ ಯಾರೂ ಕೂಡ ದ್ವೇಷ ಮಾಡೋರೇ ಇರಲಿಲ್ಲ ಅಜಾತ ಶತ್ರು ಹಾಗಾಗಿ ಎಲ್ಲರೂ ಕೂಡ ಅವತ್ತು ಒಟ್ಟಾದರು ಕಲಗಾವಿದರು ತಂತ್ರಜ್ಞರು ಎಲ್ಲ ಎಲ್ಲರೂ ಇದು ನಡೀತಾ ಇದೆ ಹೀಗೆ ನಡ್ಕೊಂಡು ಹೋಗ್ತಾಯಿದೆ ತಿಂಗಳಾಯಿತು ಒಂದೂವರೆ ತಿಂಗಳಾಯಿತು ಬರಲಿಲ್ಲ ಅವನ ಬೇಡಿಕೆ ಏನೇನೋ ಇತ್ತು ಏನು ಅವನ ಬೇಡಿಕೆ ರಾಜ್ಕುಮಾರ್ ಅವ್ರ ಕೈಯಲ್ಲಿ ಅವನು ಬಾಯಲ್ಲಿ ಹೇಳಿಸ್ಬೇಕು ಅಂತ ಅವನು ಏನೋ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡಿ ಕೇಳಿದಾಗ ಆಮೇಲೆ ಅದೇನೋ ತಿರುವಳ್ಳೂರು ಪ್ರತಿಮೆ ಹಲಸೂರಲ್ಲಿದೆ ಅದು ಉದ್ಘಾಟನೆ ಆಯಿತು ಆ ಪ್ರತಿಮೆನ ಅನಾವರಣ ಮಾಡಬೇಕು ಸರ್ಕಾರಕ್ಕೆ ಕೇಳಿ ಅದೊಂದು ಅದಾದ ಮೇಲೆ ಭಾಳ ಇನ್ನೊಂದು ದೊಡ್ಡ ಬೇಡಿಕೆ ಏನಂದರೆ ತಮಿಳು ತಮಿಳ್ ಲ್ಯಾಂಗ್ವೇಜ್ನ ಇಲ್ಲಿ ಎರಡನೇ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿ ಸ್ಕೂಲ್ಗಳು ಹೆಂಗಿದಾವೋ ಹಂಗೆ ಹಂಗೆ ದೊಡ್ಡ ದೊಡ್ಡ ಸ್ಕೂಲ್ನ ಕಳಿಸ್ಬೇಕು ಕಟ್ಟಿಸ್ಬೇಕು ತಮಿಳು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವ್ನು ಬೇಡಿಕೆ ಇದನ್ನೆಲ್ಲ ನೀವು ಹೇಳಿ ಸರ್ಕಾರಕ್ಕೆ ಜನ ಕೇಳಿ ಅಂತ ಹೇಳಿಬಿಟ್ಟು ಅವ್ನು ಬೇಡಿಕೆ ಇದು ಮಧ್ಯದಲ್ಲಿ ದುಡ್ಡು ಕಾಸು ನಮಗೆ ಗೊತ್ತಿಲ್ಲ ಅವ್ನ ಬೇಡಿಕೆ ಅದು ರಾಜ್ಕುಮಾರ್ ಅವರು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ ಹೇಳೋದು ತಿರುವಳೂರು ಪ್ರತಿಮೆಯನ್ನು ಅನಾವರಣ ಮಾಡೋ ಅನ್ನೋದು ತಮಿಳಾಂಗದ ಎರಡನೇ ಲ್ಯಾಂಗ್ವೇಜ್ ಆಗಿ ಮಾಡಿ ಅಂತ ನನ್ನ ಬಾಯಲ್ಲಿ ನಾನು ಹೇಳಿದ್ರೆ ನನ್ನ ಸ್ವಾಭಿಮಾನ ಏನಾಯಿತು ನನ್ನನ್ನು ಜನ ಏನಂತಾರೆ ನಾನು ಜನಗಳ ಮಧ್ಯದಲ್ಲಿರೋನು ಜನ ವಿರೋಧಿ ಕೆಲಸ ನಾನು ಮಾಡೋದಕ್ಕೆ ಸಿದ್ಧ ಇಲ್ಲ ಯಾವುದೇ ಕಾರಣದಲ್ಲೂ ನೋಡಿ ಅಂಥ ಜಾಗದಲ್ಲಿ ಇದ್ದು ಬೇರೆಯವರಾಗಿದ್ದರೆ ಅಯ್ಯೋ ಏನು ಹೇಳ್ತೀವಿ ಹೇಳಪ್ಪ ಹೇಳ್ಬಿಡ್ತೀನಿ ನನಗೇನಂತೆ ನೀವು ಮಾಡೋದು ಬಿಡೋದು ಅವ್ರಿಗೆ ಸರಿಯೋದು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಿದ್ರು ಜೀವ ಬೈಕೆ ರಾಜ್ಕುಮಾರ್ ಅವ್ರದ್ದು ಅದನ್ನು ಹೇಳಲಿಲ್ಲ ಪರವಾಗಿಲ್ಲ ನಾನು ಸುಟ್ಟರೂ ಪರವಾಗಿಲ್ಲ ನೀನು ನಾನು ಇಲ್ಲಿಂದ ಹೋದರೂ ಪರವಾಗಿಲ್ಲ ನಾನು ಮಾತ್ರ ನನ್ನ ಬಾಯಲ್ಲಿ ಅದನ್ನು ಹೇಳೋದಿಲ್ಲ ಹೇಳಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದಂಥವ್ರು ಒಬ್ಬರೇ ರಾಜ್ಕುಮಾರ್ ಅದು ಧೈರ್ಯ ಕಾಡಿನಲ್ಲಿ ಅವನು ಒತ್ತಲ್ಲಿ ಇದ್ದುಕೊಂಡು ಕೂಡ ಕರ್ನಾಟಕದ ಹಿರಿಮೆಯನ್ನು ಎತ್ತಿ ಹಿಡಿತಾರಲ್ಲ ಇದು ರಾಜ್ಕುಮಾರ್ ಹಾಗಾಗಿ ಅವರು ಜನ ಅದನ್ನು ಕೇಳಿ ಅದೇನು ಖುಷಿ ಪಟ್ಟರು ಅದೇನು ಆನಂದ ಪಟ್ರು ಅಂತ ಹೇಳಿದ್ರೆ ಏಯ್ ನಮ್ಮ ರಾಜ್ಕುಮಾರ್ ಬಾಯಲ್ಲಿ ಅದನ್ನು ಹೇಳೋಕ್ಕೆ ಸಾಧ್ಯ ನಾವು ಹೇಳ್ತಾರೆ ನಮ್ಮ ರಾಜ್ಕುಮಾರ ಹೇಳೋದಿಲ್ಲ ಪ್ರಾಣ ಹೋದರೂ ಹೇಳೋದಿಲ್ಲ ನಮ್ಮ ಗುರು ಏನು ಜನ ಕೊಂಡಾಡ್ಬಿಟ್ರು ಆವಾಗ ಅದಾದಮೇಲೆ ಭಾಳ ನಡೀತು ಬಹಳ ಅಂದರೆ ನಾವು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಯಿತು ಅವನು ಇನ್ನೊಂದು ಬೇಡಿಕೆ ದೊಡ್ಡ ಬೇಡಿಕೆ ಇಟ್ಟ